ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಅಖಾಡಾ, ಹೇಗಿದ್ದೀರಾ ಎಲ್ರೂ? ಜೀವನದಲ್ಲಿ ದುಃಖ ಅನ್ನೋದು ಯಾರಿಗಿರಲ್ಲ ಹೇಳಿ? ಕಷ್ಟ ಬಂದಾಗ ಅದನ್ನ ಹೇಗೆ ಎದುರಿಸ್ತೀವಿ ಅನ್ನೋದು ನಮಗ್ ಬಿಟ್ಟಿರುತ್ತೆ ಅಲ್ವಾ? ಒಮ್ಮೆ ಒಂದು ಹುಡುಗಿ ಅವರ ಅಪ್ಪನ ಭೇಟಿ ಆಗೋದಕ್ಕೆ ಹೋಗ್ತಾಳೆ. ಹೇಗಿದ್ಯಾ ಅಂತ ಕೇಳಿದಾಗ, ನನಗೆ ಜೀವನದಲ್ಲಿ ತುಂಬಾ ದುಃಖ ಇದೆ, ಬರೀ ಸಮಸ್ಯೆಗಳೇ, ಇದಕ್ಕೆ ಪರಿಹಾರನೇ ಇಲ್ವಾ, ನನಗೆ ಜೀವನನೇ ಸಾಕಾಗೋಗಿದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಅವರಪ್ಪ ಏನು ಮಾತಾಡೋದಕ್ಕೆ ಹೋಗಲ್ಲ. ಅಡಿಗೆ ಮನೆಗೆ ಹೋಗಿ ಮೂರ್ ಪಾತ್ರೆಗಳಲ್ಲಿ ನೀರ್ ತಗೊಂಡು ಅದನ್ನ ಕುದಿಯೋದಕ್ಕೆ ಇಡ್ತಾರೆ. ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆ ಇಟ್ಟು, ಇನ್ನೊಂದು ಪಾತ್ರೆಯಲ್ಲಿ ಮೊಟ್ಟೆ ಇಟ್ಟು, ಇನ್ನೊಂದು ಪಾತ್ರೆಯಲ್ಲಿ ಕಾಫಿ ಬೀಜ ಹಾಕ್ತಾರೆ. ಆ ನೀರು ಕುದಿಯೋದಕ್ಕೆ ಶುರು ಆಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಎತ್ತು ಕೆಳಗಿಟ್ಟು, ನಿನಗೇನ್ ಕಾಣಿಸ್ತಾ ಇದೆ ಹೇಳು ಅಂತ ಕೇಳ್ತಾರೆ. ಆ ಹುಡುಗಿ ಒಂದ್ ಪಾತ್ರೆಯಲ್ಲಿ ಆಲೂಗಡ್ಡೆ ಇದೆ, ಒಂದ್ ಪಾತ್ರೆಯಲ್ಲಿ ಮೊಟ್ಟೆ ಇದೆ, ಒಂದ್ ಪಾತ್ರೆಯಲ್ಲಿ ಕಾಫಿ ಇದೆ ಅಂತ ಹೇಳ್ತಾಳೆ. ಆಲೂಗಡ್ಡೆ ಮುಟ್ಟು ನೋಡಿದ್ರೆ ಮೆತ್ತಗಾಗಿರತ್ತೆ, ಅದೇ ಮೊಟ್ಟೆ ಮುಟ್ಟು ನೋಡಿದ್ರೆ ಅದು ಗಟ್ಟಿಯಾಗಿರತ್ತೆ. ಕಾಫಿ ಬೀಜ ಕುದ್ದು ಕುದ್ದು ಕಾಫಿ ಘಮ ಘಮ ವಾಸನೆ ಬರ್ತಾ ಇರತ್ತೆ. ನಮ್ ಜೀವನ ಕೂಡ ಹೀಗೆ ಅಂತ ಅವ್ರ ತಂದೆ ಅವಳಿಗೆ ಹೇಳ್ತಾರೆ. ನಮ್ಗೆ ಕಷ್ಟಗಳು ಎದುರಾದಾಗ ನಾವ್ ಏನ್ ಮಾಡ್ತೀವಿ ಅನ್ನೋದು ನಮಗ್ ಬಿಟ್ಟಿರತ್ತೆ. ನೀನ್ ಇದ್ರಲ್ಲಿ ಯಾವುದು, ನೀನು ಆಲೂಗಡ್ಡೆನಾ, ಮೊಟ್ಟೆನಾ ಅಥವಾ ಕಾಫಿನಾ, ನೀನೇ ನಿರ್ಧಾರ ಮಾಡು ಅಂತ ಅವ್ರಪ್ಪ ಹೇಳ್ತಾರೆ. ಜೀವನದಲ್ಲಿ ನಮ್ ಸುತ್ತಮುತ್ತಲು ಎಷ್ಟೋ ಘಟನೆಗಳಾಗತ್ತೆ. ಆ ಘಟನೆಗಳಿಂದ ಕೆಲವೊಂದ್ಸಲಿ ನಮಗೆ ದುಃಖ ಆಗತ್ತೆ, ಅದರಿಂದ ಕಷ್ಟ ಬರುತ್ತೆ. ಆದ್ರೆ ಇದನ್ನೆಲ್ಲ ಎದುರಿಸಿ ಅದನ್ನ ದಾಟಿ ನಾವು ಹೇಗೆ ನಿಲ್ತೀವಿ ಅನ್ನೋದು ನಮಗ್ ಬಿಟ್ಟಿರುತ್ತೆ ಅಲ್ವಾ? ಏನಂತೀರಾ?